ಮಾನವೀಯತೆ ಮರೆತು ಹೋಗ್ತಿದೆ, ಸಂಬಂಧಗಳು ಕಳೆದೋಗ್ತಿದೆ. ಹೀಗಾದ್ರೆ ಈ ಪ್ರಪಂಚದ ಗತಿ ಸರ್? ಇಲ್ಲಿ ಇಬ್ರು ಹೆಚ್ಚಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೇಣಾಕೊಂಡು ಸತ್ತು ಹೋಗ್ತಾರೆ. ಯಾವ ರೀತಿಯಾದಂತ ಸಪೋರ್ಟ್ ಅನ್ನ ಕೊಡೋದಕ್ಕೆ ನೀವು ಇಷ್ಟ ಪಡ್ಬೋದು ಸಂಕಲ್ಪದಲ್ಲಿ ಇದೆಲ್ಲ ಬೆಂಗಳೂರು ಹೆಚ್ಚಾಗಿ ಬಂದಾಗ ನಾವು ಯಾವ ರೀತಿ ನೋಡ್ಕೋಬಹುದು? ಎಲ್ಲಾರ ಜೊತೆ ಕೂಡಿ ಇದರಿಂದ ಹೆಚ್ಚಾಗಿ ಗರ್ ನಡೆಯೋದಿಲ್ಲ, ಮತ್ತ ಒಳ್ಳೇದಾಗತ್ತೆ, ಮತ್ತ ದವಾಖಾನೆ ತಿನ್ಬೇಕಂದ್ರೆ ಕಡಿಮೆ. ಎಲ್ಲರಿಗೂ ಹೆಚ್ಚಾಗಿ ಒಂದೇ ಈಗ ಒಂದೇ ಸಲ ಮಾಡಿಸ್ತೀವಿ. ಇಎಸ್ಐ ಆಸ್ಪತ್ರೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ತರದ ಅನುಕೂಲತೆಗಳಿವೆ. ಮೊದಲನೇದು ಫ್ರೀ ಟ್ರೀಟ್ಮೆಂಟ್. ಇಎಸ್ಐ ಕಾರ್ಡ್ ಹೊಂದಿರೋಕೆ ಯಾವುದೇ ರೀತಿ ಫೀಸ್ ಇಲ್ಲ. ಹೆಚ್ಚು ದಿನಗಳಿರುವ ಕಾಯಿಲೆಗಳಿಗೆ ಮೊದಲು 91 ದಿನಗಳವರೆಗೂ ಅವಕಾಶ ಇತ್ತು, ಆದರೆ ಈಗ ಅದನ್ನ 2-3 ವರ್ಷದವರೆಗೂ ಹೆಚ್ಚಿಸಲಾಗಿದೆ. ಈಗ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಆಪರೇಷನ್ ಮಾಡಿಸಿಕೊಳ್ಳೋ ಕಾರ್ಡ್ ಹೊಂದಿರೋರಿಗೆ ಅವರ ಸಂಬಳದಲ್ಲಿ ಹೆಚ್ಚಿಗೆ ಹಣ ಸೇರಿಸಿಕೊಳ್ಳಲಾಗುತ್ತೆ. ತಾಯ್ತನದ ಸಮಯದಲ್ಲಿ ಕೊಡುವ ಅನುಕೂಲ ಒಂದು ದಿನಕ್ಕೆ ಕೊಡುವ ಸಂಬಳಕ್ಕೆ ಸಮವಾಗಿರುತ್ತದೆ. ಒಂದು ವೇಳೆ ಹೆರಿಗೆ ಸಮಯದಲ್ಲಿ ಮಗು ಉಳ್ಕೊಂಡು ತಾಯಿ ತೀರ್ಕೊಂಡ್ರೆ ತೀರ್ಕೊಂಡ ವ್ಯಕ್ತಿ ಯಾರಿಗೆ ಸೂಚಿಸಿರ್ತಾರೋ ಅವ್ರಿಗೆ ಹಣ ಕೊಡ್ತಾರೆ. ಅಂಗವೈಕಲ್ಯ ಚಿಕಿತ್ಸೆಯಲ್ಲಿ ಹೆಚ್ಚು ದಿನಗಳಿರುವ ಕಾಯಿಲೆಗಳಿಗೆ ಮತ್ತು ಶಾಶ್ವತ ದಿನಗಳಿರುವ ಕಾಯಿಲೆಗಳಿಗೆ ಹೆಚ್ಚು ಪರಿಹಾರವನ್ನು ನೀಡ್ತಾರೆ. ಅದೇ ರೀತಿ ಕಾಲಕಾಲಕ್ಕೆ ಶಾಶ್ವತ ಅಂಗವೈಕಲ್ಯ ಚಿಕಿತ್ಸೆಯನ್ನು ಹೆಚ್ಚಿಸೋದ್ರಿಂದ ಕಾಯಿಲೆಯವರಿಗೆ ಹೆಚ್ಚೇ ಅನುಕೂಲ ಆಗಿದೆ. ಆಸ್ಪತ್ರೆಗಂತೂ ಹಣ ಕೊಡಲಾಗುತ್ತೆ. ಈ ಪರಿಹಾರದಲ್ಲಿ ಒಂದು ದಿನಕ್ಕೆ 14 ರೂಪಾಯಿ ಅಂತ ಕೊಡಲಾಗುತ್ತೆ. ಇದನ್ನ ಕಾಲಕಾಲಕ್ಕೆ ಪರಿಶೀಲಿಸಲಾಗುತ್ತೆ. ಇನ್ನು ಸವ ಸಂಸ್ಕಾರಕ್ಕಂತ ಬರುವ ಪರಿಹಾರ ತೀರ್ಕೊಂಡ ವ್ಯಕ್ತಿ ಯಾರಿಗೆ ಸೂಚಿಸಿರ್ತಾರೋ ಅವ್ರ ಕೈಗೆ ಹಣ ಕೊಡ್ತಾರೆ. ಯಾರಿಗೂ ಒಂದ್ ವೇಳೆ ಸೂಚಿಸಿಲ್ಲ ಅಂದ್ರೆ ಅಂತಿಮ ಕ್ರಿಯೆ ಯಾರು ಮಾಡ್ತಾರೋ ಅವ್ರ ಕೈಗೆ ಹಣ ಕೊಡ್ತಾರೆ. ಅದೇ ರೀತಿ 1-4 ವರ್ಷದಂತೆ ವಿಮೆ ಮಾಡಿಸಿರೋ 2-3 ವರ್ಷದವರೆಗೆ ಕಾರ್ಖಾನೆಯನ್ನ ಮುಚ್ಚಿದ್ರೆ ಅಥವಾ ಲಾಕೌಟ್ ಮಾಡಿದ್ರೆ ಶೇಕಡ 50% ಮಾಸಿಕ ಆದಾಯವನ್ನು ನೀಡ್ತಾರೆ. ಈ ಎಲ್ಲ ಅನುಕೂಲಗಳೊಂದಿಗೆ ಅವರ ಸಂಬಳದಲ್ಲಿ ಹೆಚ್ಚಿಗೆ ಹಣ ಸೇರಿಸಿಕೊಳ್ಳಲಾಗುತ್ತೆ, ಮತ್ತೆ ಫಲವತ್ತತೆಗಾಗಿ ವಿಶೇಷ ಹಣ ಮತ್ತು ವೃತ್ತಿಗೆ ಸಂಬಂಧಿಸಿದಂತೆ ವಿಶೇಷ ಹಣದ ಅನುಕೂಲತೆಯೂ ಇದೆ. ಬಂಧುಗಳೇ, ಇಎಸ್ಐ ಕಾರ್ಡ್ ಹೊಂದಿರುವ ಎಲ್ಲರೂ ಎಲ್ಲ ರೀತಿಯ ಅನುಕೂಲವನ್ನು ಪಡಿಸಿಕೊಳ್ಳುತ್ತೀರಂತ ನಂಬಿ ನಾನು ನಾಟಕ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.